ಯಾರು ನೀವು? ಪರವಾಗಿಲ್ಲ, ಆಕ್ಟಿಂಗಲ್ಲಿ ಬೇಜಾನ್ ಅವಾರ್ಡ್ ತಗೊಂಡಿದ್ದೀರ ಅನ್ಸುತ್ತೆ. ದೊಡ್ಡವ್ರ ಹತ್ರ ಟ್ಯಾಂಕರ್ ರೇಂಜಲ್ಲಿ ಡೀಲ್ ಮಾಡಿ ಸಣ್ಣವ್ರಿಗೆ ನಲ್ಲಿ ಸೈಜಲ್ಲಿ ಸಹಾಯ ಮಾಡಿ ಕಲಿಯುಗದ ಕರುಣನ್ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದೀರಲ್ಲ. 20 ವರ್ಷದಿಂದ ನಿನ್ನ ನೋಡ್ಬೇಕು ಅಂತ ಉಸಿರನ್ನ ಬಿಗಿ ಹಿಡ್ಕೊಂಡು ಕಾಯ್ತಿದ್ದೆ, ಇವತ್ತ ದೌರ್ಭಾಗ್ಯ ಸಿಕ್ತು. ನನ್ನ ಯಾರು ಅಂತ ಕೇಳಿದ್ರಲ್ಲ, ಪಾಪ ನಿಮ್ಗೆ ಹೇಗೆ ಜ್ಞಾಪಕ ಇರುತ್ತೆ? ಹುಟ್ಸಿ ಕೈ ಕೊಟ್ಟು ಹೋಗೋದು ನಿಮ್ಮ ಬ್ಲಡ್ಡಲ್ಲಿರೋ ಬ್ಲಡಿ ಗುಣ ಅಲ್ವಾ? ನಾಲ್ಗೆ ಇನ್ನೂ ಚಿಕ್ಕೇಜ್ ಅನ್ಸುತ್ತೆ, ಮಾತಲ್ಲಿ ಸ್ವಲ್ಪ ಹಿಡಿತಾ ಇರ್ಲಿ. ಆ ಹಿಡಿತ ಮಿಡಿತಲ್ಲ ನಿನ್ಗಿರ್ಬೇಕಾಗಿತ್ತು. ಶಾರದಮ್ಮ ಗೊತ್ತು ತಾನೆ, ಅವ್ರ ಮಗ ನಾನು. ನಮ್ಮಮ್ಮ ನನಗೂ ನಿನ್ನನ್ ಮಾತ್ರ ನಮ್ಮ ಅಪ್ಪ ಅಂತ ಒಪ್ಕೊಳ್ಳಲ್ಲ ನಾನು. ಆದ್ರೆ ಆದ್ರೆ ಏನ್ ಮಾಡ್ಲಿ, ಈ ಕಿತ್ತೋಗಿರೋ ಸೊಸೈಟಿ ನನ್ನನ್ನ ಡಿ ಸಿ ಮಗ ಅಂತ ಸೀಲ್ ಹೋಗ್ತಾ ಇದೆ. ತಂದೆ ಅದವನು ತನ್ನ ಮಗನ್ನ ಹೆಗಲ್ ಮೇಲೆ ಕೂರಿಸ್ಕೊಂತಾನೆ. ಯಾಕೆ ಹೇಳು, ತಾನ್ ನೋಡ್ದಿರೋ ಪ್ರಪಂಚನ ತನ್ನ ಮಗ ನೋಡ್ಲಿ ಅಂತ. ಪ್ರಪಂಚ ತೋರಿಸೋದಿರ್ಲಿ, ನಿನ್ನ ಮುಖಾನೇ ತೋರಿಸ್ದೆ ಹೇಳಿ ತರ ಜೀವನ ಮಾಡ್ತಿದ್ಯಾ? ನಿನ್ನಿಂದ ಮೋಸ ಹೋಗಿರೋ ನನ್ನ ತಾಯಿ ಕೂಡ ನಿನ್ನ ಆಶೀರ್ವಾದದಿಂದನೇ ನಾವು ಜೀವನ ಮಾಡ್ತಿದ್ದೀವಿ ಅಂತ ದಿನ ದೇವ್ರಿಗೆ ತುಪ್ಪದ ದೀಪ ಹಚ್ಚುತ್ತಿದ್ದಾಳೆ.